ನಮಸ್ಕಾರ ಸ್ನೇಹಿತರೆ, ನಿಮ್ಮ ಬ್ಲಾಸಮ್ಸ್ ಕ್ರಿಯೇಟಿವ್ ಲೈಫ್ಗೆ ಸ್ವಾಗತ. ಹಬ್ಬದ ದಿನ ನೈವೇದ್ಯಕ್ಕೆ ಮಾಡಲೇಬೇಕಾದಂಥ ಎಳ್ಳಿಕಾಯಿ ಚಿತ್ರಾನ್ನ ಈ ದಿನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಬ್ಲಾಸಮ್ಸ್ ಕ್ರಿಯೇಟಿವ್ ಲೈಫ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಎಳ್ಳಿಕಾಯಿ ತೊಗೊಂಡಿದ್ದೀನಿ, ಇದು ನಿಂಬೆಹಣ್ಣಿನಿಗಿಂತಲೂ ತುಂಬ ದೊಡ್ಡ ಗಾತ್ರದಲ್ಲಿ ಇರುತ್ತೆ. ಇದನ್ನು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ, ಎರಳೆಕಾಯಿ ಅಂತಾರೆ ಮತ್ತು ದಡ್ಲೆಕಾಯಿ ಅಂತಾರೆ, ನಾವು ಎಳ್ಳಿಕಾಯಿ ಅಂತೀವಿ. ಅದರ ರಸವನ್ನು ತಗೊಳ್ತಾ ಇದ್ದೀನಿ, ಈಗ ಹೆಚ್ಕೊಂಡಿದ್ದೀನಿ ರಸ. ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸದಕ್ಕಿಂತಲೂ ಹೆಚ್ಚಿಗೆ ಬೇಕಾಗುತ್ತೆ. ಇದು ನಮ್ಗೆ ಎಷ್ಟು ಬೇಕೋ ಅಷ್ಟು ರಸನ ನಾವು ಹಿಂಡ್ಕೊಂಡು ಮುಂಚೆನೆ ಇಟ್ಕೊಳ್ಬೇಕಾಗುತ್ತೆ. ಈ ರೀತಿ ತುಂಬಾ ರುಚಿಕರವಾಗಿ ಇರುತ್ತೆ ಇದು ಚಿತ್ರಾನ್ನ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸುಲಭ. ಒಗ್ಗರಣೆಗೆ ಏನೇನು ಬೇಕೋ ತೋರಿಸ್ತೀನಿ ನೋಡಿ. ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಬೀಜ, ಸಾಸಿವೆ ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಕಾಯಿ ತುರಿ ಒಂದು ಅರ್ಧ ಬಟ್ಲು ತೊಗೊಂಡಿದ್ದೀನಿ. ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾಂಡ್ಲಿಗೆ. ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ಟೀಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಒಂದು ಚಮಚ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಉದ್ದಿನಬೇಳೆ ಒಂದು ಟೀಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ನಿಮಗೆ ಹೆಚ್ಚಿಗೆ ಬೇಕಂದರೂ ಹಾಕ್ಕೊಳ್ಬೋದು. ಸ್ವಲ್ಪ ಕೆಂಪಗಾಗೋ ತಕ್ಕ ಹುರ್ಕೊಂಡು ನಂತರ ನಾವು ಸಾಸಿವೆ ಒಂದು ಟೀಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮುಂಚೆನೇ ಸಾಸಿವೆ ಹಾಕೋದ್ರಿಂದ ಅದು ತುಂಬ ಬೇಗ ಸೀದೋಗುತ್ತೆ. ಹಾಗಾಗಿ ಈಗ ಕರ್ಬೇವಿನ ಸೊಪ್ಪು ಕೊನೆಯಲ್ಲಿ ಹಾಕ್ಕೊಳ್ತಿದ್ದೀನಿ ನೋಡಿ. ಈ ರೀತಿಯೆಲ್ಲ ಸ್ವಲ್ಪ ಹುರ್ಕೊಳ್ಬೇಕು ಮೊದಲು. ಶೇಂಗಾ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಅದೆಲ್ಲ ಕೆಂಪಗಾಗಬೇಕು. ನೆಕ್ಸ್ಟು ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು 4-5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ರುಚಿಗೆ ತಕ್ಕಷ್ಟು ಹೆಚ್ಚು ಕಡಿಮೆ ನೀವು ಮಾಡ್ಕೊಳ್ಬೋದು. ಅದನ್ನು ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಫ್ಟ್ ಆಗಬೇಕು, ಈ ಥರ ಲಿಡ್ ಕ್ಲೋಸ್ ಮಾಡಿದರೆ ತುಂಬ ಬೇಗನೆ ರೆಡಿಯಾಗುತ್ತೆ ನಮಗೆ. ಒಂದು 1/2 ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಶಿನ ಪುಡಿ ಹಾಕಿದ ಮೇಲೆ ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೇಬೇಕು, ಹಸಿ ವಾಸನೆ ಹೋಗಬೇಕು ಅದರದ್ದು. ಈ ರೀತಿ ಕ್ಲೋಸ್ ಮಾಡಿ ಇಟ್ಬಿಟ್ರೆ ತುಂಬ ಬೇಗ ಬೇಗನೆ ಗೊಜ್ಜು ನಮಗೆ ರೆಡಿ ಆಗೋಗುತ್ತೆ. ಇದೀಗ ರೆಡಿ ಆಯಿತು, ಗೊಜ್ಜೆಲ್ಲ ರೆಡಿ ಆಯಿತು. ಈಗ ರಸ ಹಾಕ್ಕೊಳ್ತಾ ಇದ್ದೀನಿ, ಎಳ್ಳಿಕಾಯಿ ರಸ ತಕ್ಕೊಂಡಿದ್ದು ಮುಂಚೆನೆ ಅದನ್ನು ಸೋಸ್ಕೊಂಡು ಹಾಕ್ಕೊಳ್ತಿದ್ದೀನಿ. ಬೀಜ ಎಲ್ಲ ತೆಗೆಯಬೇಕು ಅಂತೇಳಿ ಮುಂಚೆನೆ ಹಾಕಬಾರ್ದು, ರಸ ಗೊಜ್ಜು ರೆಡಿ ಆದಮೇಲೆ ಹಾಕ್ಕೊಳ್ಬೇಕು, ಕಹಿ ಆಗೋಗುತ್ತೆ. ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಹಾಕ್ಕೊಂಡು ಎಲ್ಲನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತ ನೀವು ಎಳ್ಳಿಕಾಯಿ ರಸನ ಕೊನೆಯಲ್ಲೇ ಹಾಕ್ಕೊಳ್ಬೇಕು. ಈಗ ಮಾಡಿಟ್ಕೊಂಡಿರೋಂಥ ಅನ್ನ ತಣ್ಣಗಾದ ನಂತರ ಈ ರೀತಿ ಉದುರುದುರಾಗಿ ಮಾಡ್ಕೊಳ್ಬೇಕು ಅನ್ನನ. ಒಂದು ಲೋಟದಷ್ಟು ಅನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 1/2 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಒಂದು 1/2 ಟೇಬಲ್ ಸ್ಪೂನಷ್ಟು ಉಪ್ಪು ಹಿಡಿಸುತ್ತೆ ಇದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು. ತುಂಬಾ ಸಿಂಪಲ್ಲು ಇದು ಮಾಡೋದು, ತುಂಬ ರುಚಿಕರವಾಗಿರುತ್ತೆ ಚಿತ್ರಾನ್ನ ಇದು. ಬೇರೆ ನಿಂಬೆಹಣ್ಣಿನ ರಸದ್ದು ಮತ್ತು ಹುಣಸೆ ರಸದ್ದು ಮಾಡ್ತೀವಲ್ವ ಚಿತ್ರಾನ್ನ, ಅದಕ್ಕಿಂತಲೂ ತುಂಬ ರುಚಿಕರವಾಗಿರುತ್ತೆ ಮತ್ತು ದೇವರಿಗೆ ನೈವೇದ್ಯ ಮಾಡೋದಕ್ಕೆ ತುಂಬ ಶ್ರೇಷ್ಠವಾಗಿರುವಂಥದ್ದು. ಫ್ರೆಂಡ್ಸ್, ನಿಮಗೇನಾದರೂ ಈ ರೆಸಿಪಿ ಇಷ್ಟವಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.